ಪ್ರಶಸ್ತಿ ಕಾನ್ಫಾರ್ ಲೆಜೆಂಡ್ ಅವಾರ್ಡ್. ಈ ಪ್ರಶಸ್ತಿಯನ್ನ ನಮ್ಮೆಲ್ಲರ ಪ್ರೀತಿಯ ನೀಲಾವತಿ ಅಮ್ಮ ಅವರು ಪಡ್ಕೊಂತ ಇದ್ದಾರೆ, ಅದನ್ನ ಸ್ವೀಕರಿಸಿದ್ದೆ. ವಿನೋದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ತಿಳ್ಕೊತಾ ಇದ್ದೀನಿ. ಈ ಪ್ರಶಸ್ತಿನ ಕೊಡೋದಿಕ್ಕೆ ಬಿ ಕೆ ಸುನಿತ್ರಾ ಅಮ್ಮ ಅವರು ವೇದಿಕೆ ಮೇಲೆ ಬರಬೇಕು. ಅವರು ಸಿಂಗಿಂಗ್ ಲೆಜೆಂಡ್, ಒಂದು ಜೋರಾದ ಚಪ್ಪಾಳೆ, ಪ್ರೋತ್ಸಾಹ. ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳೆ ಇನ್ನೂ ಬೇಕು, ಸಾಲಲ್ಲ. ಯಾಕಂದ್ರೆ ಇದು ಕಾನ್ಫಾ ಲೆಜೆಂಡ್ ಅವಾರ್ಡ್. ಹಲವು ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಿನಿಮಾಗಳ ಕೊಡುಗೆಯನ್ನ ನೀಡಿರುವಂತಹ ಅದ್ಭುತ ಅಭಿನಯವನ್ನ ಮಾಡ್ತಿರುವಂತಹ ನಮ್ಮ ಪ್ರೀತಿಯ ಲೀಲಾವತಿ ಅಮ್ಮರವರಿಗೆ ಈ ಪ್ರಶಸ್ತಿ ಅರ್ಪಿಸ್ತಾ. ನೋಡುವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ. ಅವ್ರ ಮಗ ಹೇಳಿದ್ದಾರೆ, ನಾನು ಇದ್ದೀನಿ, ನನ್ನ ತಾಯಿಯವರ ಮನೆ ಉಸಿರಾಡ್ತೇನೆ. ಅವರ ತಂದೆಯವರು ನೀನು ಜಮೀನ್ದಾರಿ ಅಂತ ಹೇಳಿದ್ರು. ಯಾವ ಕಳಿಗೆಯಲ್ಲಿ ಆ ಮಾತು ಅವ್ರ ತಂದೆಯವರು ಹೇಳಿದ್ರು, ಆ ಕಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಿನೇ ಆದ್ರು. ಯಾಕೆ ಅವ್ರು ಜಮೀನ್ದಾರಿಣಿ ಆದ್ರು ಅದು ಅವ್ರ ತಂದೆ ಗೊತ್ತಿತ್ತು. ಈ ಮಗನಿಗೆ ಆ ತಾಯಿ ಜಮೀನ್ದಾರಿಣಿ ಆದ್ರೆ ಮಾತ್ರ ಈ ಹುಡುಗ ಜಮೀನ್ದಾರನಾಗಿದ್ಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನ ಸಾಧಿಸಕ್ ಶಕ್ತಿ ಇರುವಂತ ವ್ಯಕ್ತಿ ಆಗ್ತಾ ಇದ್ದ ಅನ್ನೋದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ನನ್ನ ತಾಯಿ ನೋವೇನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ಅವ್ರ ತಂದೆಯವ್ರಿಗೆ ಹೆಸರು ಹೇಳಕ್ಕೂ ನನ್ಗೆ ಸಂಕೋಚ ಆಗುತ್ತೆ, ಯಾಕಂದ್ರೆ ಅಪಾರವಾದ ಸಾಧನೆ. ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ, ಬರೀ ಸಾಧನೆ ಅಲ್ಲ, ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ಹೌದ ಸರ್, ನಿಜನಾ ಸರ್, ಖಂಡಿತ ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ನೋವನ್ನೆಲ್ಲ ನಗನಗ್ತಾ ನಗನಗ್ತಾ ನುಗ್ಗಿಕೊಂಡು ಎಲ್ಲರನ್ನ ರಂಜಿಸ್ತಾ ನಮ್ಮ ರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡಕ್ಕಾಗಲ್ಲ. ನನ್ನ ತಾಯಿಯವರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನೆಚ್ಚಿರ್ತಕ್ಕಂತ ಈ ನದಿ ಸಂಸ್ಥಾಪಕರಿಗೆ, ಸ್ಥಳ ಸಂಸ್ಥಾಪಕರಿಗೆ, ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ಪ್ರೀತಿಯ ಕಲಾವಿದರಿಗೆ, ನಮ್ಮ ಕುಟುಂಬದವರಿಗೆ, ಪತ್ರಕರ್ತರಿಗೆ, ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆ ಅರ್ಪಿಸ್ತಾ ಇದ್ದೀನಿ. ಸಿರಿಗನ್ನಡ ಮಂದಿರಿಗೆ ಸಿರಿಗನ್ನಡ ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.